ಒಂದ್ನಿಮಿಷ, ಇದು ಇಷ್ಟೆಲ್ಲ ನಾನು ಪ್ರಯತ್ನ ಪಟ್ಕೊಂಡು ಬಂದೆ, ಈಗ ನನಗೇನು ಬೇಕು? ರೋಡ್ ಬೇಕು, ಅಲ್ಲಿ ಕಲಾವಿದರು ಬರಬೇಕು, ಓಡಾಡಬೇಕು. ಅಲ್ಲಿ ನನಗೆ ಇನ್ನೊಂದು ಆಸೆ ಸರ್, ನಾನು ತಪ್ಪು ತಿಳ್ಕೊಬೇಡಿ ಸರ್, 5 ಪಿಕ್ಚರ್ ಹೀರೋ ಸರ್ ನಾನು, ಒಂದು ಎರಡಲ್ಲ. ಬಸವಣ್ಣ ರಾಜ್ಕುಮಾರನ್ನ ಕ್ಯಾನ್ಸಲ್ ಆದಮೇಲೆ ಮಾತೆ ಮಾಧವಿ ಲಿಂಗಾನಂದ ಸ್ವಾಮಿ ನನ್ನ ಕರೆಸಿ ಮಾಡಿಸಿದ್ರು. ಆಯಿತು, ಶೂಟಿಂಗ್ ಹೋಗ್ಬೇಕು. 15 ದಿವಸ ಸರ್, 15 ದಿವಸದಲ್ಲಿ ಅಶೋಕ್ ಬಂದು ಕುತ್ಕೊಂಡು ಆರತಿ ಭಾರತಿ ಮಂಜುಳು ಅವರು ರೆಕಮೆಂಡ್ ಮಾಡಿದ್ರು. ಹೀಗೆ ಪುಟ್ಟರದ ಪಿಕ್ಚರ್ ಬುಕ್ ಆಗಿತ್ತು ಆ ಟೈಮಿಂದ. ನಾನು ಹೋಗಿದ್ದೆ, ಇಂಥವು 5 ಪಿಕ್ಚರ್ ಕ್ಯಾನ್ಸಲ್ ಆದ್ರು ಸರ್, ನಾನು ಫಿಲಮ್ ಇನ್ಸ್ಟಿಟ್ಯೂಟ್ ಮಾಡಬೇಕು, ರಾಜ್ ವಿಷ್ಣು ಅಂಬಿ ಶಂಕರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಮಾಡಬೇಕು. ಅದನ್ನ ಯಾರು ಓಪನ್ ಮಾಡಬೇಕಾಯ್ತು? ಪುನೀತ್. ಅದನ್ನ ಬುಕ್ ಮಾಡಿದವರು ಯಾರು? ನಮ್ಮ ಇವರು ಡೈರೆಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು. ಬರಗೂರು ರಾಮಚಂದ್ರ ಅವರು, ರಾಮಚಂದ್ರಪ್ಪ ಅವ್ರನ್ನ ಬುಕ್ ಮಾಡಿಕೊಂಡು ಬಂದು ಅವರು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾರಂತೆ. ಆಮೇಲೆ ಹೋಗಿ ಮಾತಾಡೋಣ ಇಬ್ರು ಬಂದರು. ಆ ಶೂಟಿಂಗ್ ಮುಗಿಯೋ ಬರೋದು ಬಂದು ಮುಗಿಸ್ಕೊಂಡು ಬಂದ್ರಲ್ಲ, ಹೊರಟು ಬಂದರು. ನೀವು ನೋಡಿರ್ಬೋದು ಸರ್, ನಾನು ಪುನೀತ್ ಮೇಲೆ ಬಿದ್ದು ಬಡ್ಕೊಂಡು ಎಲ್ಲ ಟಿ ವಿಲ್ಲೂ ಬಂತು, ಬಿದ್ದು ಬಡ್ಕೊಂಡು ಒದ್ದಾಡೋ ನಾನೇ ಸರ್. ಈ ಥರ ಇದರಲ್ಲಿ ಹಿಂದೆಗಡೆ ಇವರಿದ್ರು ಯಾರು ಮೇಡಮ್ ಉಮಾಶ್ರೀ ಅವರು, ಅವ್ರು ಕೊಟ್ಟಿದ್ದ ದುಡ್ಡು ಇಷ್ಟಕ್ಕೆ ಇದಾಗಿರೋ ಸರ್, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ. ಇದನ್ನ ಇದರಲ್ಲಿ ಸಂಸ್ಕೃತಿ ಹಾಕಿದ್ದೀನಿ, ಕೊಟ್ಟಿಲ್ಲ ಮೇಡಮ್, ಕೊಟ್ಟಿದ್ದೆ ಇವತ್ತು ಆಶ್ರಮ ಆಗಿ ಎಷ್ಟು ಕಾಲ ಆಗಿರುತ್ತೆ. ಪ್ರಯತ್ನ ಪಟ್ಟಿದ್ದೆ ಸರ್, 5 ಪಿಕ್ಚರ್ ಹೀರೋ ಹೋಗಿದ್ದು. ನನಗೆ ಇವತ್ತು ನನಗೆ ಆಸೆ ಇರೋದು ಮತ್ತು ಅಶಕ್ತಿ ಕಲಾವಿದ್ರಿ ಅಲ್ಲೇ ಆಶ್ರಮಕ್ಕೆ ಯಾರು ಬಂದು ಊಟ ಮಾಡಿ ಮದುವೆಗೆ. ಇನ್ನೊಂದು 5 ಜನ ಹೀರೋಗಳನ್ನ ತಯಾರು ಮಾಡಬೇಕು. ಇಷ್ಟು ನನ್ನ ಗುರಿ ಇಟ್ಕೊಂಡು ಈಗ 81 ವರ್ಷ ಸರ್, ನಾಳೆ ಯುಗಾದಿ ಹಬ್ಬಕ್ಕೆ 82 ವರ್ಷ. ಇವತ್ತು ಬನ್ನಿ ಸರ್, ನಿಮ್ಮಷ್ಟಕ್ಕೆ ನಾನು ಕುಡಿತೀನಿ, ಕುಡಿಯಿರಿ ಅಂತಂದ್ರೆ ಒಳ್ಳೆ ಆಚೆ ಓಡಿಸ್ಬಿಡಿ ಸರ್. ಬರ್ಕೊಟ್ಟಿದ್ದಾರೆ ಸರ್, 15 ಅಡಿ ರೋಡು ಅವರೇ ಬರ್ಕೊಟ್ಟಿರೋದು. ರೋಡನ್ನ ವ್ಯವಸ್ಥೆ ಏನ್ ಮಾಡ್ತೀರಿ ನೋಡಿ ಸರ್, ಏನ್ ಮಾಡ್ತೀರಿ? ಯಾಕಂದ್ರೆ ಯಾರ್ಯಾರು ಹೇಳಿ ಅಲ್ಲಿ ಕರ್ಕೊಂಡ್ಬಂದ್ರೆ, ಯಾರು ಬುದ್ಧಿವಂತ ನ್ಯಾಯವಂತ ಬಂದ್ರೆ ಹೇಯ್ ಯಾರು ಕೆಲಸ ಕಡೆ ಆಯ್ತು, ನನ್ನ ಕೆಲಸ ಅವ್ರ ಕೆಲಸ ಅಷ್ಟೇ, ನಮ್ಮ ಇಬ್ಬರದೇ ಕೆಲಸ ನಡೆಯ, ನಾನು ಬೇಕಾದ್ರೆ ಮಾಡ್ಕೊಡ್ತೀನಿ, ಓಡಿಸ್ಬಿಡ್ತಾರೆ ಸರ್. ಸರ್ ಎರಡೆಕರೆಗೆ ಎಷ್ಟು ಕಷ್ಟಪಟ್ಟು ದುಡ್ಡು ಕೊಡ್ತಾರೆ ಸರ್, 1 ಎಕರೆ 10 ಗುಂಟೆ 5 ಗುಂಟೆ ಗೌರ್ಮೆಂಟ್ ಜಾಗ ಸರ್. ನಂದು 2 ಎಕರೆ ಎಲ್ಲೂ ಹೋಯ್ತು ಸರ್, ನಾನೇನು ಮೋಸ ಮಾಡಿದ್ದೇನೆ ಸರ್. ಸರ್ ಇನ್ನೊಂದು ವಿಷಯ ಮೊದಲು ಬಾರ ಹೇಳಿ ಸರ್, ಯಾರು ಶತ್ರುಗಳಿಗೆ ನೀವು ಸನ್ಮಾನ ಮಾಡ್ತೀರ? ಬಾರೋ ಅದಕ್ಕೋಸ್ಕರ ಶತ್ರುಗಳು ಸನ್ಮಾನ ಮಾಡ್ತೀರ ಸರ್? ನನಗೆ ಹೇಳು, ನನಗೆ ಯಾವಾಗ 5 ವರ್ಷದಲ್ಲಿ ಆ ಕ್ಲಾಸ್ ನಿಂತೋಯ್ತಲ್ಲ ಸರ್, ಸಂಗೀತ ಕ್ಲಾಸು ಬರ್ತಂತೆ ಕ್ಲಾಸ್ ಎಲ್ಲ ನಿಂತೋಯ್ತಲ್ಲ, ನಿಂತೋದ ತಕ್ಷಣ ನಾನೇನ್ ಮಾಡಿದೆ, ಓದೆ ಸರ್, ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿದೆ ಅಣ್ಣವರೇ, ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೀನಿ, ನಿಮ್ಮ ಅಧ್ಯಕ್ಷತೆ ದಯವಿಟ್ಟು ಬರಬೇಕು ಅಂತ ಕಾಲು ಇಟ್ಕೊಂಡೆ ಸರ್. ಕಾಲು ಇಟ್ಕೊಂಡು ಕೇಳ್ಕೊಂಡೆ ಸರ್, ಹಾ ಆಯ್ತು, ಹಾ ಬರ್ತೀನಿ ಅಂತ. ಬಂದವ್ರಿಗೆ ಬೆಳ್ಳಿ ಕಿರೀಟ ಮಾಡಿಸಿ ಸನ್ಮಾನ ಮಾಡಿ ಕಾಲು ಇಟ್ಕೊಂಡಿದ್ದೀನಿ ಸರ್. ನನ್ನ ರೋಡ್ ನನಗೆ ಬಿಟ್ಬಿಡೋದು ಇಷ್ಟಪ್ಪ, ನನ್ನ ರೋಡ್ ನನಗೆ ಬಿಟ್ಬಿಡೋದು ಇಷ್ಟಪ್ಪ ಅಂತ ಹೇಳಿ ಸ್ವಲ್ಪ ಇಲ್ಲಪ್ಪ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡಿ ಇವತ್ತು ಬೆಳ್ಳಿ ಕಿರೀಟ ಮಾಡಿಸಿ ಸನ್ಮಾನ ಮಾಡಿದ್ರು, ನಾನು ಎಷ್ಟು ಬೇಡ್ಕೊಂಡಿರ್ಬೇಕು ಸರ್, ಎಷ್ಟು ನೋವು ತಿಂದಿರ್ಬೇಕು ಸರ್. ಸರ್ ಏನ್ ಮಾಡ್ತೀರೋ ಇಲ್ಲ, ಹೋಗ ಸಾಯಂಕಾಲದೊಳಗೆ ಸಂಜೆ ತೋರಿಸೋದ್ರೆ ನಾನು ತೋರಿಸ್ತೇನೆ ಸರ್. ಯಾಕಂದ್ರೆ ಇದಕ್ಕಾಗಿ ಜೀವಮಾನ ಪೂರ್ತಿ 30 ವರ್ಷಗಳಿಂದ ಹಗಲು ರಾತ್ರಿ ಕುಡಿದು 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 ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಜಿಲ್ಲೆ ಯಾವ್ದಾದ್ರು ತಾಲೂಕು ಬಿಟ್ಟಿದ್ದೀನಿ ಅಂದ್ರೆ ಕೇಳಿ ಸರ್, ಯಾವ್ದು ಬಿಟ್ಟಿದ್ದೀನಿ ಎಲ್ಲ ಮಾಡಿದೆ. ಯಾಕೋಸ್ಕರ ಅಶಕ್ತ ಕಲಾವಿದರು ಅನಾಥ ಕಲಾವಿದರು ಬೇಕಾದಷ್ಟು ಜನ ಇದೆ ಸರ್. ಈಗ ಒಬ್ಬ ಬರ್ಬೇಕಾಯ್ತು, ನಡಿಯಕ್ಕೆ ಆಗ್ಲಿಲ್ಲ. ಅವತ್ತು ಆತ ಎಂತ ದೊಡ್ಡ ಮನುಷ್ಯ ಅಂದ್ರೆ ನಾಟಕ ಕಂಪ್ನಿ ಓನರ್ ಹೆಸರು ಸರ್ ಸರ್. ಆ ಮನುಷ್ಯ ಆತನ ಕಂಪ್ನಿಯಲ್ಲಿ ಯಲವಾಡ ಸಿದ್ದೇಶ್ವರ ಪಾರ್ಟ್ ಮಾಡ್ತೀವಿ ಸರ್. ಯಲವಾಡ ಸಿದ್ದೇಶ್ವರಿ ಅಂದ್ರೆ ಯಾರು ಗೊತ್ತ ಸರ್? ಈ ಕೃಷ್ಣ ಗಾರ್ಮಲ್ಲಿ ಕೃಷ್ಣ ಮಾಡಿದ್ದಾರೆ, ಅಣ್ಣ ಅರ್ಜುನ ಮಾಡಿದ್ದಾರೆ. ಆ ಮುಖಂಡ ಇನ್ನವರು ಇವತ್ತು ಬರ್ಬೇಕಾಯ್ತು, ದೊಣ್ಣೆ ಇಟ್ಕೊಂಡು ಬರಕ್ ಆಗ್ಲಿಲ್ಲ ಅಂತ ಹೇಳಿ ನಿಂತೋಯ್ತು ಸರ್. ಅಂತ ಮಹಾನ್ ಕಲಾವಿದರು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ ಸರ್.
ಯಾವಾಗಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಬೇಡ ಸರ್ ಯಾರು ಬಂದ್ರಿ, ನಿಮ್ಮಂತ ಅಭಿಮಾನಿ ದೇವರುಗಳಿದ್ದಾರೆ, ನನ್ನ ಉದ್ದೇಶ ಏನು ಅದು ರೆಡಿಯಾಗಿದೆ, ಈಗ 20 ರೂಮ್ಗಳಿದೆ ರೆಡಿ ಆಗಬೇಕು, ನನಗೆ ಆಸೆ ಏನು ಒಂದಷ್ಟು ಮನೆಗಳನ್ನ ಕಟ್ಟಿ ಬಾಡಿಗೆ ಬರ ಮಾಡಿ ಅವ್ರಿಗೆ ಊಟ ಹಾಕ್ಬೇಕು, ಇಷ್ಟು ಬಿಟ್ಟರೆ ನಮಗೆ ಬೇರೆ ಯಾವ ಉದ್ದೇಶವೂ ಇಲ್ಲ ಸರ್. ರೋಡ್ ಆಗುತ್ತೆ, ಆ ರೋಡನ್ನ ಮಾಡಿಸ್ಕೊಡಿ ಸರ್. ನೋಡಿ ಸರ್, ನಿಮ್ಮ ಕೈಲಿ ಸಾಕಾಗುತ್ತೆ, ಅದೇನು ದೊಡ್ಡದೇನಲ್ಲ,